ನಾನು ಹೊಟ್ಟೆ ಪಾಡಿಗಾಗಿ ಅಂತ ಹೇಳಿದ್ದಲ್ಲ. ಇವತ್ತು ನೀವುಗಳು ಯಾವ ಒಂದು ಈ ಒಂದು ಕಲ್ಲಿನಲ್ಲಿ ವಿಗ್ರಹವನ್ನು ಕೆತ್ತತಕ್ಕಂಥ ವಿಷಯದಲ್ಲಿ ನಾನು ವಾಸ್ತವಾಂಶವನ್ನು ಹೇಳಿದ್ದನ್ನು ತಿರುಚಿ ತಾವು ಅದನ್ನು ಯಾರು ಈಗ ಒಂದು ಜನಾಂಗದವ್ರು ಮಾಡ್ತಕ್ಕಂಥ ಪ್ರತಿಮೆಗಳನ್ನು ತೆಗೆದುಕೋಬೇಡಿ ಅಂತ ಏನು ಹೇಳ್ತಾರೆ. ಇವತ್ತು ರಾಜ್ಯದಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ದೇವಸ್ಥಾನಗಳನ್ನು ಕಟ್ಟಬೇಕಾದ್ರೆ ಸರೌಂಡಿಂಗ್ ಯಾವ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರ ಏನಿದೆ ತೆಗಿರಿ ಎಲ್ಲ ಯಾವುದನ್ನಾದರೂ ನಾವು ಫಾಲೋ ಮಾಡಿದ್ದೇವಾ? ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅವನು ಯಾರೋ ಪ್ರತಿಮೆ ಅನ ಇದು ಕೆತ್ತವನು ಮುಸ್ಲಿಂ ಅಂತ ಹೇಳಿ ಈಗ ಅದನ್ನು ತಗೋಬೇಡಿ ಅಂತೀರಿ. ಈಗ ಸಾವಿರಾರು ಹಳ್ಳಿಗಳಲ್ಲಿ ಅವ್ರು ಕೆತ್ತಿರ್ತಕ್ಕಂಥ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೇವೆ, ಅವನ್ನೆಲ್ಲ ಏನು ಮಾಡೋದೀಗ? ಇದು ನಾನು ನಮ್ಮ ಕುಟುಂಬ ಪುರೋಹಿತರುಗಳಿಗೆ ಅರ್ಚಕರಿಗೆ ನಾವು ಕೊಟ್ಟಿರ್ತಕ್ಕಂಥ ಗೌರವ. ಈ ರಾಜ್ಯದಲ್ಲಿ ಯಾವ ಕುಟುಂಬದಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗೌರವ ಕೊಟ್ಟಿದ್ದೇವೆ. ಆದರೆ ಪುರೋಹಿತರುಗಳ ಅವರ ಎಲ್ಲೆ ಮೀರಿ ಹೋಗ್ತಕ್ಕಂಥದ್ದು, ಅವ್ರ ಕೆಲಸ ದೇವರ ಪೂಜೆಯನ್ನು ನಿಸ್ವಾರ್ಥತೆಯಿಂದ ಮಾಡ್ತಕ್ಕಂಥದ್ದು, ಪರಿಶುದ್ಧವಾದ ಮನಸ್ಸಿನಿಂದ. ಆ ಪರಿಶುದ್ಧವಾದ ಮನಸ್ಸು ಕಲ್ಮಶ ತುಂಬಿರ್ತಕ್ಕಂಥ ರೀತಿಯಲ್ಲಿ ಅವರು ಸಾರ್ವಜನಿಕವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದರ ವಿರುದ್ಧ ನಾನು ಹೇಳಿರ್ತಕ್ಕಂಥ